ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 3 ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇದೆ ಈ ದಿನ. ಇದು ಈ ದಿನ ರಾತ್ರಿ 10:59 ಇರಲಿದೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:13 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ 1:02 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ದಿಕ್ಶೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ 7:34 9:10 ಕುಳಿಕ ಕಾಲ. ಈ ದಿನ 1:58 3:34 ಇನ್ನು ಯಮಗಂಡ ಕಾಲ ಈ ದಿನ 10:46 12:22 ಯಮಗಂಡ ಕಾಲದ ಸಮಯ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ 12:47 12:42. ಹಾಗೆ ಅಪರಾಹ್ನ 3:33 4:29 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ 11:51 12:47 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ 4:21 5:08 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:52, ಸೂರ್ಯಾಸ್ತ 6:41. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರಯಾಣಕ್ಕೆ, ಸಂಚಾರಕ್ಕೆ ಕಾರಕನಾಗಿರುವಂಥವನು. ಅಂದರೆ ಈ ದಿನ ಮಾಡುವಂತಹ ಪ್ರಯಾಣ, ನಿಮ್ಮ ಯಾವುದೇ ರೀತಿಯ ಹೊರ ಸಂಚಾರ ಅದ್ಭುತವಾದಂತಹ ಅನುಕೂಲಗಳನ್ನು ತಂದುಕೊಡುತ್ತೆ. ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಹಾಗೆ ಮನಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಮನಕಾರಕ ಅಂತ ಹೇಳೇ ಕರೆಯುವಂಥದ್ದು ಚಂದ್ರನನ್ನು. ಹಾಗಾಗಿ ಮನಸ್ಸಿನ ಚಂಚಲತೆಗೆ ಕಾರಕನಾಗಿರುವಂಥವನು, ಯಶಸ್ಸಿಗೆ ಕಾರಕ, ಕಲ್ಪನೆಗೆ ಕಾರಕ, ಹಾಗೆ ವಾತ್ಸಲ್ಯಕ್ಕೆ, ಪೋಷಣೆಗೆ, ಶುಶ್ರೂಷೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಗುರು ಹಿರಿಯರನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತೀರಿ. ಅವರ ಬೇಕು ಬೇಡಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ 8:00 ಇಂದ 9:04 ಇನ್ನು
ಅಪರಾಹ್ನ 3:28 ಅಪರಾಹ್ನ 4:32 ಹಾಗೆ ರಾತ್ರಿ 10:24 ರಾತ್ರಿ 11:20 ಗುರು ಹೋರ ಇರುವಂತಹ ಸಮಯ. ಇನ್ನು ಈ ದಿನ ಶನಿ ಹೋರ ಇರುವಂತಹ ಸಮಯ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಏಕೆಂದ್ರೆ ಯಾವುದೇ ಕೆಲಸ ಕಾರ್ಯಗಳನ್ನ ನೀವು ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಮಂದಗತಿಯಲ್ಲಿ ನಡೀತಾ ಇರುತ್ತೆ, ಜೊತೆಗೆ ಫಲಿತಾಂಶಗಳು ಕೂಡ ಬಹಳ ಬೇಗ ಸಿಕ್ಕಲ್ಲ. ಆದ್ರಿಂದಲೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:56 ಬೆಳಿಗ್ಗೆ 8:00. ಇನ್ನು ಮಧ್ಯಾಹ್ನ 2:24 ಮಧ್ಯಾಹ್ನ 3:28 ಹಾಗೆ ರಾತ್ರಿ 9:28 ರಾತ್ರಿ 10:24 ಶನಿ ಹೋರ ಇರುವಂತಹ ಸಮಯ, ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಯ ವ್ಯವಹಾರಗಳನ್ನ ಮಾಡುವಂಥವ್ರು, ಮನೆ ಸೈಟು ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂಥವ್ರಾಗ್ಲಿ ಖರೀದಿ ಮಾಡುವಂಥವ್ರಾಗ್ಲಿ ಈ ದಿನ ಇರುವಂತಹ ಕುಜ ಹೋರಾದಲ್ಲಿ ಯಾವುದೇ ಪ್ರಯತ್ನಗಳನ್ನ ಮಾಡಬೇಡಿ. ಹಾಗೆ ಯಾವುದೇ ಲಿಟಿಗೇಷನ್ಸ್ ಇರಲಿ, ನ್ಯಾಯಾಲಯದ ಪ್ರಕರಣಗಳಿರಲಿ ಈ ಭೂಮಿಗೆ ಸಂಬಂಧಪಟ್ಟಂತೆ, ಅದು ಕೂಡ ನಿಮಗೆ ಈ ದಿನ ಇರುವಂತಹ ಕುಜ ಹೋರಾದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ತರಲ್ಲ. ಹಾಗಾಗಿ ಆದಷ್ಟು ಕುಜ ಹೋರವನ್ನ ಇಂತಹ ಚಟುವಟಿಕೆಗಳನ್ನ ಮಾಡುವಂಥದ್ದನ್ನ ಆದಷ್ಟು ಕುಜ ಹೋರಾದಲ್ಲಿ ಇಂತಹ ಚಟುವಟಿಕೆಗಳನ್ನ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:04 ಬೆಳಿಗ್ಗೆ 10:08. ಇನ್ನು ಅಪರಾಹ್ನ 4:32 5:36 ಹಾಗೆ ರಾತ್ರಿ 11:20 ರಾತ್ರಿ 12:16 ಕುಜ ಹೋರ ಇರುವಂತಹ ಸಮಯ, ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡಿ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಬಂಧುಗಳೇ, ತಮಗೆಲ್ಲ ತಿಳಿದಿರೋ ಹಾಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ, ಯಾವುದೇ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ನಾವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಸಿಕ್ಕಲ್ಲ. ಅದಕ್ಕಾಗಿನೇ ಬಹಳಷ್ಟು ಬೇಸರ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಮಗೆ ದೈವಬಲ ಇಲ್ಲ, ದೇವರ ಅನುಗ್ರಹ ಇಲ್ಲ ಅನ್ನುವಂಥ ಮಾತನ್ನು ಸರ್ವೇ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೇವೆ. ಹಾಗಾಗಿ ನಾವು ಮಾಡುವಂತಹ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹ ಬೇಕು, ಹಿರಿಯರ ಆಶೀರ್ವಾದ ಬೇಕು, ತಂದೆ ತಾಯಿಯಂದರ ಒಂದು ಆಶೀರ್ವಾದದೊಂದಿಗೆ ಕೆಲಸಗಳು ಆರಂಭ ಆಗಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನಮಗೆ ಕೆಲಸಗಳು ಆಗದೇ ಇದ್ದಾಗ ಕೆಲವರು ಹೇಳುವಂಥ ದೈವ ದೋಷಗಳು ಯಾವ ರೀತಿಯಲ್ಲಿ ಬರುತ್ತೆ, ಇದನ್ನೇ ದೇವರ ಶಾಪಗಳು ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಅಂಥ ದೋಷಗಳು ಯಾವ್ಯಾವುದು, ಅದನ್ನು ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ನಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹ ಕೂಡ ಸೇರಬೇಕು ಅನ್ನುವಂಥದ್ದು ಇಲ್ಲಿನ ಅರ್ಥ. ಇಲ್ಲಿ ನಮಗೆ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೇವೆ, ಇದರಿಂದ ದೋಷಗಳು ಉಂಟಾಗುವಂಥದ್ದು ಇರುತ್ತೆ. ನಾವು ಪೂಜೆ ಮಾಡುವಂತಹ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಸರಿಯಾಗಿ ಪೂಜೆ ಮಾಡದೇ ಇರುವಂಥದ್ದು, ಅದಕ್ಕೆ ವಾರಕ್ಕೆ ಒಮ್ಮೆಯಾದರೂ ಕೂಡ ಪೂಜೆಯನ್ನು ಮಾಡಬೇಕು. ಕೆಲವರು ವಾರ ಅಂತ ಹೇಳಿ ಮಾಡ್ತಾರೆ, ಶನಿವಾರ ಅಥವಾ ಶುಕ್ರವಾರ ಆ ದಿನದಂದು ಮಾತ್ರ ದೇವರ ಪೂಜೆಯನ್ನು ಮಾಡ್ತಾರೆ, ಆದರೆ ಅದನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾರೆ, ಇದನ್ನು ಒಪ್ಪುವಂಥದ್ದು. ಆದರೆ ಕೆಲವರು ತಿಂಗಳಾನುಗಟ್ಟಲೆ ದೇವರಿಗೆ ಪೂಜೆ ಮಾಡಲ್ಲ, ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಲ್ಲ. ಹಾಗಾಗಿ ಈ ದೇವರ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಇನ್ನು ದೇವರ ಫೋಟೋಗಳನ್ನಾಗಲಿ ಅಥವಾ ಚಿತ್ರಪಟಗಳನ್ನಾಗಲಿ ಎಲ್ಲಿಂದರಲ್ಲಿ ಬಿಸಾಡುವಂಥದ್ದು ಇದೆ. ಕೆಲವರು ಯಾವುದೇ ಒಂದು ಅರಳಿ ಮರದ ಬುಡದಲ್ಲಿ ಹೋಗಿ ಇಟ್ಟು ಬಂದುಬಿಡ್ತಾರೆ. ಇದು ಮಹಾ ತಪ್ಪು, ಅಪರಾಧ, ಇದು ನಮಗೆ ದೈವ ಶಾಪವಾಗಿ ಪರಿಣಮಿಸಿಬಿಡುತ್ತೆ. ಹಾಗೆ ಪ್ರತಿನಿತ್ಯ ಸ್ನಾನ ಮಾಡಿ ಪರಿಶುದ್ಧರಾಗಿ ದೇವರ ಪೂಜೆ ಮಾಡದೇ ಇರುವಂಥದ್ದು ಮತ್ತೊಂದು ದೋಷ. ಹಾಗೆ ದೈವ ದೋಷಗಳಿಗಾಗಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಇದು ಕೆಲವರಿಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗಲ್ಲ, ಗೋಚರ ಆಗಲ್ಲ. ಇನ್ನು ದೇವರ ವಿಗ್ರಹಗಳನ್ನು ಕೆಲವರು ಅಡಮಾನ ಇಡುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿತ್ಯ ಪೂಜೆ ಮಾಡಲಿಕ್ಕೆ ಕಷ್ಟ ಅಂತ ಹೇಳಿ ದೇವರ ವಿಗ್ರಹಗಳನ್ನು ಬೇರೆಯವರಿಗೆ ದಾನ ಮಾಡಿಬಿಡ್ತಾರೆ, ಇದು ಕೂಡ ತಪ್ಪು. ಹಾಗಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ವಿಗ್ರಹಗಳನ್ನು ಯಾರಿಗೂ ಕೊಡಬೇಡಿ. ಆದರೆ ಈ ಸಾಲಿಗ್ರಾಮ ಅನ್ನುವಂಥದ್ದು ಮನೆಯಲ್ಲಿದ್ದರೆ ನಿತ್ಯ ಪೂಜೆ ಮಾಡಬೇಕು, ಅದಕ್ಕೆ ನೈವೇದ್ಯ ಸಮರ್ಪಣೆ ಆಗಬೇಕು. ಕೆಲವರ ಮನೆಯಲ್ಲಿ ಅದು ಮಾಡಲಿಕ್ಕೆ ಅಸಾಧ್ಯವಾಗುತ್ತೆ, ಮಡಿ ಮೈಲಿಗೆ ಅನುಸರಣೆ ಮಾಡುವಂಥದ್ದು ಕಷ್ಟವಾಗುತ್ತೆ. ಅಂಥವರು ಯಾವುದೋ ದೇವಾಲಯಕ್ಕೋ ಮಠಕ್ಕೋ ನಿರಂತರ ಪೂಜೆ ನಡೆಯುವಂಥ
ಒಂದು ಜಾಗಕ್ಕೆ ಅದನ್ನು ಕೊಟ್ಟು ಬಿಡಬೇಕು. ಆದರೆ ಪೂಜೆಗಾಗಿ ಅದರ ನಿರ್ವಹಣೆಗಾಗಿ ಇಂತಿಷ್ಟು ಸಹಾಯವನ್ನು ಕೂಡ ಮಾಡಬೇಕಾಗತ್ತೆ. ಇದನ್ನು ಜ್ಞಾಪಕದಲ್ಲಿಟ್ಕೊಂಡು ಈ ಸಾಲಿಗ್ರಾಮವನ್ನು ಕೊಡಬಹುದು. ಆದರೆ ಇನ್ನೊಂದು ತಪ್ಪು ಮಾಡುವಂಥದ್ದು ದೇವರ ಆಭರಣಗಳನ್ನು ಧರಿಸಿಕೊಳ್ಳುವಂಥದ್ದು, ಇದು ತಪ್ಪು. ದೇವರಿಗೆ ತೊಡಿಸಿರುವಂಥ ಆಭರಣಗಳನ್ನು ಧರಿಸ್ಕೊಳ್ಬಾರ್ದು. ಇನ್ನು ಕೆಲವರು ದೇವರ ಆಭರಣಗಳನ್ನು ಕರಗಿಸಿ ಬೇರೆಯ ವಿಗ್ರಹಗಳನ್ನು ಮಾಡುವಂಥದ್ದು ಅಥವಾ ಆಭರಣಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಇದೆ, ಇದು ಕೂಡ ದೋಷಪೂರಿತವಾಗಿರುವಂಥದ್ದು. ಇನ್ನು ದೇವಾಲಯದಲ್ಲಿ ಮಾರುವಂಥ ಅಥವಾ ಹರಾಜಾಗುವಂಥ ಆಭರಣಗಳನ್ನು ಅಥವಾ ಸೀರೆ ರವಿಕೆಯನ್ನು ಬೆಲೆ ಕಟ್ಟಿ ಕೊಂಡುಕೊಂಡರೆ ಇದು ಕೂಡ ದೈವಶಾಪವಾಗುತ್ತೆ. ಇನ್ನು ಪರೋಕ್ಷವಾಗಿ ದೈವಶಾಪ ಅಥವಾ ದೇವ ಜನರ ಶಾಪ ಉಂಟಾಗುವಂಥದ್ದು ಕೂಡ ಇದೆ. ಆದ್ದರಿಂದಲೇ ಬಹಳ ವಿಶೇಷವಾಗಿ ಇಂಥ ವಿಚಾರಗಳನ್ನು ನಾವು ಗಮನಿಸಬೇಕು. ಹಾಗಾಗಿ ನಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹ ಕೂಡ ಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಹಾಗಾಗಿ ದೈವಶಾಪ ಅಥವಾ ದೈವ ಜನರ ಶಾಪ ಕೂಡ ಕೆಲವರ ಮೇಲೆ ಇರುತ್ತೆ. ದೈವ ಜನರು ಅಂತ ಹೇಳಿದ್ರೆ ಇಲ್ಲಿ ದೇವರ ಪೂಜೆಯನ್ನು ಮಾಡುವಂಥವರು, ಧಾರ್ಮಿಕ ವ್ಯಕ್ತಿಗಳಿರ್ಬೋದು, ಜ್ಯೋತಿಷ್ಯಗಳಿರ್ಬೋದು, ಇವರನ್ನು ನಿಂದಿಸಿದಂತಹ ಶಾಪಕ್ಕೂ ಕೂಡ ಗುರಿಯಾಗುವಂಥದ್ದು ಇದೆ. ಹಾಗಾಗಿ ದೇವರ ಫಲ ಯಾರಿಗೆ ಇರಲ್ಲ ಅಂಥವ್ರಿಗೆ ಕಷ್ಟಕರವಾದಂತಹ ಜೀವನ ಆರಂಭ ಆಗ್ಬಿಡುತ್ತೆ. ಮನೆಯಲ್ಲಿ ಅನಾರೋಗ್ಯದ ಪರಿಸ್ಥಿತಿ ಉಂಟಾಗ್ಬೋದು, ಸಂಸಾರದಲ್ಲಿ ಕಷ್ಟ, ವಿವಾಹದಲ್ಲಿ ಸಮಸ್ಯೆ, ವೈವಾಹಿಕ ಜೀವನದ ಸಮಸ್ಯೆಗಳು ಇರುವಂಥದ್ದು, ಇವೆಲ್ಲವೂ ಕೂಡ ಒಂದಾದರ ಮೇಲೆ ಒಂದರಂತೆ ಮನೆಗೆ ಬಂದು ಒದಗ್ತಾ ಇರುತ್ತೆ. ಹಾಗಾಗಿ ವ್ಯಕ್ತಿ ಚೇತರಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟರ ಮಟ್ಟಿಗೆ ನಷ್ಟಗಳು ಕೂಡ ಉಂಟಾಗುತ್ತೆ. ಯಾರೋ ಒಬ್ಬರು ಹಾಸಿಗೆ ಹಿಡಿದ್ಬಿಟ್ಟಿರ್ತಾರೆ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಮನಸ್ಸಿರಲ್ಲ, ಸೋಮಾರಿತನ ಕುಟುಂಬದಲ್ಲಿರುತ್ತೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಇರಲ್ಲ, ಮಧ್ಯಕ್ಕೆ ಅವರು ಶಿಕ್ಷಣವನ್ನು ನಿಲ್ಲಿಸುವಂಥದ್ದು ಅಥವಾ ಈ ಪುಂಡರ ಜೊತೆ ಪೋಖರಿಗಳ ಜೊತೆ ಮಕ್ಕಳು ಸೇರಿಕೊಂಡು ಆ ಕುಟುಂಬದ ಗೌರವವನ್ನು ಹಾಳು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಮನೆಯಲ್ಲೇ ಹಣವನ್ನು ಕಳ್ಳತನ ಮಾಡುವಂಥದ್ದು ಕೂಡ ಇದೆ. ಯಾಕೆಂದರೆ ಕೆಟ್ಟ ಚಟಕ್ಕೆ ಬಲಿಯಾಗುವಂಥದ್ದು, ಹಾಗೆ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಅವರು ಇಂಥ ಕೃತ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂಥ ಮನೆಗಳಲ್ಲಿ ವಿಶೇಷವಾಗಿ ಅವರಿಗೆ ಹಿರಿಯರ ಆಶೀರ್ವಾದ ಇರಲ್ಲ, ಭಗವಂತನ ಅನುಗ್ರಹ ಇರಲ್ಲ, ಅದಕ್ಕಾಗಿಯೇ ಈ ರೀತಿ ಅವಘಡಗಳಾಗ್ತಾ ಇರುತ್ತೆ. ಇನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿಯಂದ್ರ ಮಾತನ್ನು ಕೇಳಲ್ಲ, ತುಂಬ ಅಡಮೆಂಟ್ ಆಗಿರ್ತಾರೆ. ಹಾಗಾಗಿ ಎದುರಿಗೆ ವಾದಿಸುವಂಥದ್ದು, ಹಾಗೆ ನಮ್ಮ ಕಣ್ಣೆದುರಿಗೆ ಕೆಟ್ಟ ಸ್ನೇಹಿತರ ಜೊತೆಯಲ್ಲಿ ತಿರುಗಾಡುವಂಥದ್ದು, ಇನ್ನು ಶೋಕಿ ಮಾಡುವಂಥದ್ದು, ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡುವಂಥ ಒಂದು ಸ್ವಭಾವದಲ್ಲಿ ಇರ್ತಾರೆ. ಹಣ ಕೊಡಲಿಲ್ಲ ಅಂದರೆ ತಂದೆ ತಾಯಿಯಂದ್ರ ಮೇಲೆ ಕೋಪಗೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಇದೆಲ್ಲ ಉಂಟಾಗುವಂಥದ್ದು ನಮ್ಮ ಮಾನಸಿಕ ಅಶಾಂತಿಗಾಗಿ. ಆ ಸಂದರ್ಭದಲ್ಲಿ ನಾವು ಮತ್ತೊಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಬೇಕು. ಅದೇನೆಂದರೆ ಆ ಕುಟುಂಬಕ್ಕೆ ಯಾರ ಶಾಪ ಇದೆ, ಯಾರ ಕಣ್ದೃಷ್ಟಿ ಇದೆ, ಯಾವ ರೀತಿಯ ದೋಷಗಳು ಬರ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ತಿಳಿದಂಥವರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು, ಅದಕ್ಕೆ ಅವರು ಹೇಳುವಂತಹ ಪರಿಹಾರ ಕ್ರಮಗಳನ್ನು ನಂಬಿಕೆಯಿಂದ ಅನುಸರಣೆ ಮಾಡುವಂಥದ್ದನ್ನು ಮಾಡಿದ್ರೆ ಇದು ಸ್ವಲ್ಪ ಮಟ್ಟಿಗಾದರೂ ಉಪಶಮನ ಆಗುತ್ತೆ. ಸ್ವಲ್ಪ ಉಸಿರಾಡಲಿಕ್ಕೆ ಒಂದು ಸ್ಪೇಸ್ ಅನ್ನುವಂಥದ್ದು ಸಿಕ್ಕದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ, ಎಷ್ಟೇ ಎಫರ್ಟ್ ಹಾಕಿದ್ರೂ ಅದಕ್ಕೆ ತಕ್ಕ ಫಲಿತಾಂಶ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನೀವು ಆ ಸಮಸ್ಯೆಯನ್ನು ಮತ್ತೊಂದು ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ. ಹಾಗಾಗಿ ಈ ದೇವರ ಶಾಪ ಇರ್ಬೋದು, ದೈವ ದೋಷಗಳಿರ್ಬೋದು, ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಈಗ ಜೂನ್ ತಿಂಗಳು ಆರಂಭ ಆಯಿತು. ವೈಶಾಖ ಮಾಸದ ಕೃಷ್ಣ ಪಕ್ಷ, ನಂತರ ಜ್ಯೇಷ್ಠ ಮಾಸ ಕೂಡ ಆರಂಭ ಆಗುತ್ತೆ. ಈ ಜೂನ್ ತಿಂಗಳಲ್ಲಿ ಒಟ್ಟಾರೆಯಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 6 ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸ್ತಾ ಇವೆ. ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾವಣೆ ಹೊಂದುವಂಥ ಸಂದರ್ಭ ಈ ಜೂನ್ ತಿಂಗಳಲ್ಲಿ. ಹಾಗಾಗಿಯೇ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು 3 ಗ್ರಹಗಳು ಸ್ಥಾನ ಬದಲಾವಣೆಯನ್ನು ಮಾಡಿಕೊಳ್ಳುವಂಥದ್ದು. ಈ ಪೈಕಿ 3 ರಾಶಿಯವರಿಗೆ ಕೈತುಂಬ ಲಾಭ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಮೊದಲನೇದಾಗಿ ಗ್ರಹಗಳ ಸೇನಾಧಿಪತಿಯಾಗಿರುವಂಥ ಮಂಗಳ ಗ್ರಹ ಮೇಷರಾಶಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಅಂದರೆ ಜೂನ್ 1 ತಾರೀಕು ಮೇಷರಾಶಿಗೆ ಕುಜನ ಪ್ರವೇಶ ಆಗಿದೆ. ಇನ್ನು ಯುರೇನಸ್ ಗ್ರಹ ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡುತ್ತೆ. ಜೂನ್ 12 ತಾರೀಕು ಶುಕ್ರ ಗ್ರಹ
ವೃಷಭ ರಾಶಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಇನ್ನು ಜೂನ್ 14ನೇ ತಾರೀಕು ಗ್ರಹಗಳ ರಾಜಕುಮಾರ ಅಂತ ಹೇಳೇ ಕರೆಯಲ್ಪಡುವಂತಹ ಬುಧ ಮಿಥುನ ರಾಶಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಾಗೆ ಇದಾದ ನಂತರ ಜೂನ್ 14ನೇ ತಾರೀಕೆ ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇದೆ. ಇದು ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಜೂನ್ 29ನೇ ತಾರೀಕು ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶ ಆಗ್ತಾ ಇದೆ. ಹಾಗಾಗಿ ಒಂದೇ ತಿಂಗಳಲ್ಲಿ ಆರು ಗ್ರಹಗಳು ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಬಹಳ ಅಪರೂಪಕ್ಕೆ ಬಂದಿರುವಂಥ ವಿಚಾರ. ಹಾಗಾಗಿ ಇಷ್ಟೊಂದು ಗ್ರಹಗಳು ಬೇರೆ ಬೇರೆ ರಾಶಿಯನ್ನು ಬಳಸಿಕೊಂಡು ಬರುವಂತಹ ಸಂದರ್ಭದಲ್ಲೇ ಮೂರು ವಿಶೇಷವಾದಂತಹ ರಾಶಿಗಳಿಗೆ ಈ ಜೂನ್ ತಿಂಗಳು ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಈ ಮೂರು ರಾಶಿಯವರು ಅದೃಷ್ಟವಂತರು. ಹಾಗೆ ಸಂಪಾದನೆ ಮಾಡಲಿಕ್ಕಾಗಲಿ ಉದ್ಯೋಗವನ್ನು ವಿಸ್ತರಣೆ ಮಾಡಲಿಕ್ಕಾಗಲಿ ಅತ್ಯುತ್ತಮವಾದಂಥ ಸಮಯ ಅನ್ನುವಂಥ ಒಂದು ವಿಚಾರ ಇದೆ. ಮೊದಲನೇದಾಗಿ ಇಲ್ಲಿ ಮೇಷರಾಶಿಯವರಿಗೆ ಜೂನ್ ತಿಂಗಳು ಬಹಳ ಉತ್ಕೃಷ್ಟವಾದಂತಹ ಒಂದು ತಿಂಗಳು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಶುಭ ಕಾರ್ಯಗಳು ಸಂಪನ್ನಗೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಜೀವನದಲ್ಲಿ ನಡೆಯಬೇಕಾದಂತಹ ಕೆಲವು ಅಪೂರ್ವವಾದಂತಹ ಘಟನೆಗಳು ಈ ತಿಂಗಳಲ್ಲಿ ನಡೆಯುತ್ತೆ. ಅಂದುಕೊಂಡಿರುವಂತಹ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತೀರಿ, ಇಚ್ಛೆಗಳು ಪೂರ್ಣ ಆಗುತ್ತೆ. ಹಾಗೆ ಪೂರ್ಣ ಪ್ರಮಾಣದ ಯಶಸ್ಸನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ ಸಾಕಷ್ಟು ಶುಭ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ವೈಯಕ್ತಿಕ ಜೀವನ ಆಗಲಿ ಸಾಂಸಾರಿಕ ಜೀವನ ಆಗಲಿ ತುಂಬ ಉನ್ನತ ಮಟ್ಟದಲ್ಲಿ ಇರುತ್ತೆ. ತುಂಬ ಸುಖ ಸಂತೋಷದಿಂದ ಇರ್ತೀರಿ. ಹಾಗೆ ನೀವು ಮಾಡುವಂತಹ ದೂರದ ಪ್ರಯಾಣ ಕೂಡ ನಿಮಗೆ ಶುಭವನ್ನು ಲಾಭವನ್ನು ತರುತ್ತೆ. ಇದರ ಜೊತೆಗೆ ನೀವು ನಿಮ್ಮ ಮನೆ ದೇವರನ್ನು ದರ್ಶನ ಮಾಡುವಂಥದ್ದು ಅಥವಾ ದೇವಾಲಯ ದರ್ಶನ ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು, ತೀರ್ಥಯಾತ್ರೆ ಮಾಡುವಂತಹ ಸಂದರ್ಭ ಕೂಡ ಈ ಜೂನ್ ತಿಂಗಳಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗೆ ಜೀವನಕ್ಕೆ ಬೇಕಾಗಿರುವಂತಹ ಕೆಲವು ಭದ್ರ ಬುನಾದಿ ಅಂತಿರುವಂತಹ ಬೇಡಿಕೆಗಳು ಈಡೇರುವಂಥದ್ದು ಕೂಡ ಇದೆ. ಹಾಗೆ ಪ್ರವಾಸಿ ತಾಣಗಳಿಗೆ ಪ್ರವಾಸ ಹೋಗಲಿಕ್ಕಾಗಿ ಸ್ವಂತ ವಾಹನವನ್ನು ಖರೀದಿ ಮಾಡುವಂಥ ಸಾಧ್ಯತೆ ಕೂಡ ಈ ತಿಂಗಳಲ್ಲಿರುತ್ತೆ. ಇನ್ನು ಮೇಷರಾಶಿಯವರಿಗೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಉನ್ನತ ಹಂತವನ್ನು ತಲುಪುವಂಥ ಅವಕಾಶಗಳು ಸಿಕ್ಕತ್ತೆ. ಆದರೆ ಇಂಥ ಅವಕಾಶಗಳನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸಿಕೊಂಡರೆ ಮಾತ್ರ ಖಂಡಿತವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಯಾರೂ ಮುಟ್ಟಲಾಗದಂಥ ಒಂದು ಸ್ಥಳವನ್ನು ನೀವು ತಲುಪ್ತೀರಿ. ಹಾಗೆ ಈ ಸಮಯದಲ್ಲಿ ಮೇಷರಾಶಿಯವರ ಆತ್ಮವಿಶ್ವಾಸದಲ್ಲಿ ಕೂಡ ಹೆಚ್ಚಳ ಕಂಡುಬರುವಂಥ ಸಾಧ್ಯತೆ ಇದೆ. ಆದ್ದರಿಂದಲೇ ಯಾವುದೇ ಜವಾಬ್ದಾರಿಯನ್ನು ನೀಡಿದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಮುಂಚೆಯೇ ಮಾಡಿ ಮುಗಿಸುವಂತಹ ಒಂದು ಚೈತನ್ಯ ನಿಮ್ಮಲ್ಲಿರುತ್ತೆ. ತುಂಬ ಎನರ್ಜಿ ಇದೆ. ಹಾಗೆ ನೀವು ಮದುವೆ ಆಗಿದ್ದರೆ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿರುತ್ತೆ. ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ವಿವಾಹ ಯೋಗ ಕೂಡ ಕೂಡಿ ಬರುವಂಥ ಸಾಧ್ಯತೆಗಳಿದೆ. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜ ಮೇಷರಾಶಿಯನ್ನು ಪ್ರವೇಶ ಮಾಡಿರುವಂತಹ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ಯಾರು ಸ್ವಲ್ಪ ಕಷ್ಟದಿಂದ ಕೆಲಸ ಮಾಡ್ತಾರೆ ಅವರಿಗೆ ಭಾರಿ ಲಾಭಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ವೃಷಭ ರಾಶಿಯವರ ಬಗ್ಗೆ ನೋಡೋದಾದರೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ಅನ್ನುವಂಥದ್ದು ಸಾಕಷ್ಟು ವಿಧಗಳಲ್ಲಿ ಲಾಭವನ್ನು ತರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಮನೆಯವರು ಸೇರಿದಂತೆ ನೀವು ಕೂಡ ಸಾಕಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀರಿ. ದಾನ ಧರ್ಮಾದಿಗಳನ್ನು ಮಾಡುವಂಥ ಒಂದು ಮನಸ್ಸು ಹೆಚ್ಚಾಗುತ್ತೆ. ಹಾಗೆ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಲವು ಹೆಚ್ಚು ಮಾಡಿಕೊಳ್ಳುವಂಥ ಕಾರಣ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕವಾದಂತಹ ಪರಿಣಾಮಗಳು ಉಂಟಾಗುವಂಥದ್ದಿದೆ. ನಿಮ್ಮಿಂದ ದೂರ ಹೋದಂಥವರು ಹತ್ತಿರ ಬರ್ತಾರೆ, ಗೆಳೆತನವನ್ನು ಬಯಸಿ ಬರ್ತಾರೆ, ನಿಮ್ಮ ಸಹಕಾರವನ್ನು ಕೋರಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿನೇ ನಿಮ್ಮ ಒಂದು ಬೆಂಬಲ ಈ ರೀತಿ ಪುನರುಜ್ಜೀವನ ಆಗುವಂಥದ್ದು ಕೂಡ ಇದೆ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದರೆ ಅದನ್ನೇ ಒಂದು ಪರಿಹಾರವನ್ನು ಕಂಡುಕೊಳ್ತೀರಿ. ಹಾಗಾಗಿ ಅಂತಹ ಪರಿಹಾರಗಳು ನಿಮ್ಮ ಪರವಾಗಿ ಬರುವಂಥದ್ದು ಇದೆ. ಇನ್ನು ಸಾಕಷ್ಟು ಸಮಯದಿಂದ ನೀವು ಖರೀದಿ ಮಾಡಬೇಕು ಅಂದುಕೊಂಡಿರುವಂತಹ ಒಡವೆ ವಸ್ತ್ರಗಳಾಗಲಿ, ವಾಹನ ಆಗಲಿ, ಒಂದು ಮನೆಯ ಸೈಟು ಜಮೀನು ಇತ್ಯಾದಿ ಸ್ಥಿರಾಸ್ತಿಯ ಬಗ್ಗೆ ಆಗಲಿ ನಿಮಗೆ ಹೆಚ್ಚಿನ ಅವಕಾಶಗಳು ಸಿಕ್ಕತ್ತೆ. ತುಂಬ ಪಾಸಿಟಿವ್ ಆಗಿರುವಂತಹ ಸಂದರ್ಭಗಳು ಬೇಕಾದಷ್ಟು ಬರುವಂಥದ್ದು ಈ ಒಂದು ತಿಂಗಳಲ್ಲಿ. ಇನ್ನು ಹಣಕಾಸಿನ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು ಇದೆ.
ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಿ. ಆದಾಯ ಈಗ ಬರ್ತಾ ಇದ್ದುದಕ್ಕಿಂತ ದುಪ್ಪಟ್ಟು ಬರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂತಹವರು ಸಾಕಷ್ಟು ಪ್ರಭಾವಶಾಲಿ ವ್ಯಕ್ತಿಗಳ ಜೊತೆಗೆ ನೀವು ವ್ಯವಹಾರ ಮಾಡುವಂಥದ್ದು ಇದೆ. ಹಾಗಾಗಿ ಗಣ್ಯ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಳ್ತೀರಿ, ಅವರ ಒಂದು ಗೆಳೆತನವನ್ನು ನೀವು ಮುಂದುವರಿಸುವಂಥದ್ದು ಇದೆ. ಇನ್ನು ಸಾಕಷ್ಟು ಹೊಸ ಹೊಸ ಅವಕಾಶಗಳು ವಿಶೇಷವಾಗಿ ಸ್ತ್ರೀಯರಿಗೆ ಬರುತ್ತೆ, ವಿದ್ಯಾರ್ಥಿಗಳಿಗೆ ಬರುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಒಂದಲ್ಲ ಒಂದು ಮಾರ್ಗೋಪಾಯ ನಿಮಗೆ ಹೊಳೆದೆ ಹೊಳೆಯುತ್ತೆ. ಹಾಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ತುಂಬ ಸಮೃದ್ಧಿಯಾಗಿರುತ್ತೆ. ಹಾಗಾಗಿ ನಿಮ್ಮ ದುಡಿಮೆಯ ಜೊತೆಗೆ ಉಳಿತಾಯ ಕೂಡ ಚೆನ್ನಾಗಿದೆ. ಹಾಗಾಗಿ ಈ ಉಳಿತಾಯವನ್ನು ಎಲ್ಲಾದರೂ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡುವಂಥದ್ದು ಬಹಳ ಉತ್ತಮ. ಇದು ನಿಮಗೆ ಮುಂದೆ ಹಣಕಾಸಿನ ಸ್ಥಿರತೆಯನ್ನು ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಅದೃಷ್ಟವನ್ನು ಪಡ್ಕೊಳ್ಳುವಂತಹ ಮತ್ತೊಂದು ರಾಶಿ ಅಂತ ಹೇಳಿದ್ರೆ ಅದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಉದ್ಯೋಗ ಜೀವನದಲ್ಲಿ ಸಾಕಷ್ಟು ಚಾಲೆಂಜಸ್ ಇತ್ತು, ಆದರೆ ಅಂತಹ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ತಿಂಗಳಲ್ಲಾಗುತ್ತೆ. ಹೊಸ ಅವಕಾಶಗಳು ನಿಮ್ಮನ್ನೇ ಹುಡುಕಿಕೊಂಡು ಬರುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಅದರಲ್ಲಿ ಕಷ್ಟಪಟ್ಟು ದುಡಿದರೆ ಖಂಡಿತವಾಗಿ ನಿಮಗೆ ಕೈ ತುಂಬ ಹಣ ಸಂಪಾದನೆ ಆಗುತ್ತೆ. ಸಂಪಾದನೆಯ ಜೊತೆಗೆ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಯಾವುದೇ ಒಂದು ಅನುಮಾನ ಇದ್ದರೆ ಕೆಲಸದಲ್ಲಾಗಲಿ ವ್ಯಕ್ತಿಯ ಬಗ್ಗೆ ಆಗಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ, ಮನಸ್ಸು ಹಗುರವಾಗುತ್ತೆ. ಎಲ್ಲರನ್ನ ಪ್ರೀತಿಸುವಂಥ ಒಂದು ಕೈಂಕರ್ಯ ಇದ್ದಂಥವ್ರಿಗೆ ಈ ಜಗತ್ತೇ ಪ್ರೇಮಮಯವಾಗಿ ಕಾಣಿಸುತ್ತೆ. ಅಲ್ಲಿ ಒಂದು ರೀತಿಯಲ್ಲಿ ಶಾಂತಿ ಸಮಾಧಾನ ಇರುತ್ತೆ. ಹಾಗೆ ನಿಮಗೆ ಹಣ ಬೇಕಾದಾಗ ಕೈಗೆ ತಾನೇ ತಾನಾಗಿ ಹಣ ಬಂದು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಏಕೆಂದ್ರೆ ನಿಮ್ಮ ಸ್ನೇಹಿತರ ವಲಯದಿಂದ ನಿಮಗೆ ಸಾಕಷ್ಟು ಸಹಕಾರವನ್ನು ಪಡ್ಕೊಳ್ತೀರಿ. ಹಾಗೆ ಜನರಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ ಗೌರವ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ಸಮಯದಲ್ಲಿ ಕುಟುಂಬಸ್ಥರ ಜೊತೆಗೆ ಉತ್ತಮವಾದಂತಹ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ಅವಕಾಶಗಳು ಇದೆ. ಹಾಗಾಗಿ ನಿಮ್ಮ ಮಾನಸಿಕ ನೆಮ್ಮದಿ ಸುಧಾರಣೆಯಾಗುವಂತಹ ಹಂತವನ್ನು ತಲುಪ್ತಾ ಇದೆ. ಹಾಗಾಗಿ ಬಂಧುಗಳೇ, ಸಿಂಹರಾಶಿಯವರು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ನಿಮ್ಮ ವ್ಯಾಪಾರಿ ಮನೋಧರ್ಮ ಏನಿದೆ ಅದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಈ ಜೂನ್ ತಿಂಗಳಲ್ಲಿ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ಬಿಡಿ, ಆರೋಗ್ಯ ಚೆನ್ನಾಗಿರುತ್ತೆ. ಯಾರಿಗೆ ಆರೋಗ್ಯ ಕೈ ಕೊಡ್ತಾ ಇದೆ ಅವರಿಗೂ ಕೂಡ ಒಂದು ಚೇತರಿಕೆಯ ಮಾರ್ಗ ಒದಗಿ ಬರುತ್ತೆ. ಒಟ್ಟಾರೆ ಈ ಜೂನ್ ತಿಂಗಳಲ್ಲಿ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಫಲಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ಜೂನ್ ತಿಂಗಳಲ್ಲಿ 6 ಗ್ರಹಗಳ ಸ್ಥಾನ ಬದಲಾವಣೆಯಾಗುವಂಥದ್ದು, ಇನ್ನು 3 ರಾಶಿಯವರಿಗೆ ಇದರಿಂದ ತುಂಬ ಲಾಭಗಳಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ. ಇನ್ನು ಉಳಿದ ರಾಶಿಯವರಿಗೆ ಶುಭ ಫಲಗಳು ಇಲ್ಲ ಅಂತಲ್ಲ, ಆದರೆ ಮಿಶ್ರ ಫಲಗಳು ಇರುತ್ತೆ. ಒಂದು ದಿನ ನಿಮಗೆ ಸಂತೋಷ ಇದ್ರೆ, ಎಲ್ಲ ಒಂದು ಕಡೆ ಲಾಭ ಆಗ್ತಾ ಇದ್ರೆ, ಮತ್ತೊಂದು ಕಡೆ ನಿಮ್ಮ ನಿರ್ಲಕ್ಷ್ಯದಿಂದಾಗಿ ಅಥವಾ ಓವರ್ ಕಾನ್ಫಿಡೆನ್ಸ್ ಇಂದಾಗಿ ಅಂತಹ ಒಂದು ಸೌಕರ್ಯವನ್ನು ಕೈ ಚೆಲ್ಕೊಳ್ಳುವಂಥದ್ದು ಇದೆ. ಆದ್ರಿಂದಲೇ ಯಾವುದೇ ಸಂದರ್ಭದಲ್ಲಿ ಜೀವನ ಅಂದ್ರೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು, ಅದನ್ನ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಹಾಗೆ ಈ ಜೂನ್ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಕೆಲವು ಹಬ್ಬಗಳು ರಥಗಳು ನಡೆಯುವಂಥದ್ದು ಇದೆ. ಇಲ್ಲಿ ಈಗಾಗಲೇ ಜೂನ್ 1 ತಾರೀಕು ಹನುಮ ಜಯಂತಿ ಆಚರಣೆ ಆಗಿದೆ. ಇನ್ನು ಜೂನ್ 2 ತಾರೀಕು ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿದೆ. ಇನ್ನು ಜೂನ್ 3 ತಾರೀಕು ಆರ್ಯಮಾನ ವೈಷ್ಣವ ಏಕಾದಶಿ ಇರುವಂತಹ ದಿನ. ಇನ್ನು ಜೂನ್ 4 ತಾರೀಕು ಮಹಾಪ್ರದೋಷ ಇರುತ್ತೆ. ಆ ದಿನ ಸಂಜೆ ಶಿವನ ದರ್ಶನ ಮಾಡಿದ್ರೆ ವಿಶೇಷ ಫಲಗಳು ಲಭಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ಜೂನ್ 6 ತಾರೀಕು ಗುರುವಾರ ಅಮಾವಾಸ್ಯೆ ಇರುವಂಥದ್ದು, ಇದನ್ನ ಬಾದಾಮಿ ಅಮಾವಾಸ್ಯೆ ಅಂತೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ಜೂನ್ 6 ತಾರೀಕೆ ವಟಸಾವಿತ್ರಿಯ ವ್ರತ ಆಚರಣೆ ಆಗುತ್ತೆ. ಶನಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಇನ್ನು ಜೂನ್ 7 ತಾರೀಕು ಶುಕ್ರವಾರ ಬಿದಿಗೆಯ ಚಂದ್ರ ದರ್ಶನವನ್ನು ಮಾಡುವಂತಹ ಒಂದು ವಿಶೇಷ ದಿನ. ಹಾಗೆ ಈ ಜೂನ್ 15 ತಾರೀಕು ಶನಿವಾರ ಮಿಥುನ ಸಂಕ್ರಾಂತಿ ಆಗುವಂಥದ್ದು, ಅಂದರೆ ಈ 15 ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಇನ್ನು ಜೂನ್ 17 ತಾರೀಕು ಸೋಮವಾರ ಗಾಯತ್ರಿ ಜಯಂತಿ ಇರುತ್ತೆ. 18 ತಾರೀಕು ಮಂಗಳವಾರ ನಿರ್ಜಲ ಏಕಾದಶಿ ಇರುತ್ತೆ. 22 ತಾರೀಕು ಜೂನ್ ಜ್ಯೇಷ್ಠ ಹುಣ್ಣಿಮೆಯ ವ್ರತ ಇರುವಂಥದ್ದು. ಶನಿವಾರದ ದಿನ ಈ ಹುಣ್ಣಿಮೆ ಇರುತ್ತೆ. ಹಾಗೆ ಈ ಹುಣ್ಣಿಮೆಯನ್ನ ಭೂಮಿ ಪೂರ್ಣಿಮಾ ಅಥವಾ ಕಾರ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಜೂನ್ 25 ತಾರೀಕು ಮಂಗಳವಾರ ಸಂಕಷ್ಟಹರ ಚತುರ್ಥಿ ಇರುವಂಥದ್ದು. ಇವು ಈ ಜೂನ್ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದಂತಹ ವಿಶೇಷತೆಗಳು.
ಸಂಗತಿಗಳು, ಇದನ್ನ ನೀವು ಸಾಕಷ್ಟು ಪೂರ್ವಭಾವಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಿ. ಇಂತಹ ಒಂದು ದೇವರ ದರ್ಶನ ಆಗಲಿ ಅಥವಾ ಧಾರ್ಮಿಕ ವಿಚಾರಗಳಲ್ಲಾಗಲಿ ಪಾಲ್ಗೊಳ್ಳೋದ್ರಿಂದ ಮನಸ್ಸು ನಿರಾಳವಾಗುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯವನ್ನು ಮಾಡುವಂತಹ ಉತ್ಸಾಹ ಇರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಕೂಡ ಪರೋಕ್ಷವಾಗಿ ಅಭಿವೃದ್ಧಿಯ ಪಥದತ್ತ ನಡೀತಾ ಇರುತ್ತೆ. ಹಾಗಾಗಿ ಒಂದಕ್ಕೆ ಒಂದು ಪೂರಕವಾಗಿರುವಂತಹ ಈ ಬದುಕಿನಲ್ಲಿ ಪ್ರತಿನಿತ್ಯ ದೇವರ ಸೇವೆಯನ್ನ ಮಾಡಿ, ಬಡಬಗ್ಗರಿಗೆ ದಾನಾದಿಗಳನ್ನ ಮಾಡಿ ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ, ಹಾಗಾಗಿ ಮನಸ್ಸಿಗೆ ಸಂತೋಷ. ಹಾಗೆ ಕೆಲವೊಂದು ಅರ್ಧಂಬರ್ಧಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅತಿ ಉತ್ಸಾಹದಿಂದ ಮರು ಪ್ರಾರಂಭ ಆಗುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಈ ಸ್ಥಿರಾಸ್ತಿ ಖರೀದಿ ಪ್ರಯತ್ನ ಏನಿದೆ ಅದು ಒಂದು ಹಂತಕ್ಕೆ ಬರುತ್ತೆ. ಬಹಳ ದಿನಗಳಿಂದ ನೆನೆಗೆ ಉದಿಗೆ ಬಿದ್ದಂತಹ ವಿಚಾರಗಳು ಈ ದಿನ ಇತ್ಯರ್ಥ ಆಗುತ್ತೆ. ಹಾಗೆ ನಿಮ್ಮ ವೃತ್ತಿ ವ್ಯವಹಾರದಲ್ಲೂ ಕೂಡ ನಿರೀಕ್ಷಿತ ಫಲಿತಾಂಶಗಳನ್ನು ನೀವು ಕಾಣ್ತೀರಿ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸಗಳಾಗುತ್ತೆ, ಬಾಕಿ ಬರಬೇಕಾದಂತಹ ಹಣ ಆಗಲಿ ಅಥವಾ ನಿಮ್ಮ ಪ್ರಯತ್ನಕ್ಕೆ ಈಗಾಗಲೇ ಅನುಗುಣವಾಗಿ ಬರಬೇಕಾಗಿರುವಂತಹ ಫಲಿತಾಂಶಗಳಾಗಲಿ ಈ ದಿನ ನಿಮ್ಮ ಕೈ ಸೇರುವಂಥದ್ದು ಇದೆ. ಹಾಗೆ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ದಿನ ಕೂಡ. ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ನಿರ್ಧಾರಗಳಿದು ಅಂತಹ ವಿಚಾರಗಳನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡ್ತೀರಿ. ನಿಮ್ಮ ಪ್ರೀತಿಯ ಪಾತ್ರರ ಜೊತೆ, ನಿಮ್ಮ ಸಂಗಾತಿಯ ಜೊತೆ, ವಿಶೇಷವಾಗಿ ಮಕ್ಕಳಿದ್ರೆ ಅವರ ಜೊತೆ ಕೂಡ ಈ ದಿನ ನಿಮ್ಮ ಮುಂದಿನ ಬದುಕಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿಯೇ ಈ ದಿನದಲ್ಲಿ ನಿಮ್ಮ ಸಂಪರ್ಕಗಳು ಜಾಸ್ತಿ ಆಗುತ್ತೆ, ಅದರಲ್ಲೂ ಗಣ್ಯರ ಜೊತೆ ಸಂಪರ್ಕ ಹೆಚ್ಚಾಗುವಂಥದ್ದು. ಇದು ನಿಮಗೆ ಆರ್ಥಿಕ ಬೆಂಬಲವನ್ನು ಕೂಡ ತರುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗ ಕಣ್ಣಿಗೆ ಯಾರು ಕಾಣಿಸಲ್ಲ ಆತ ಒಬ್ಬ ನಿಮ್ಮ ಕೈ ಹಿಡಿದಿರ್ತಾನೆ ಅನ್ನುವಂಥ ಒಂದು ಅರಿವಾಗುತ್ತೆ. ಭಗವಂತ ನಿಮ್ಮ ಪಾಲಿಗಿದ್ದಾನೆ. ಯಾವುದೇ ಕಷ್ಟ ಸುಖಗಳಲ್ಲೂ ಕೂಡ ಅವನೊಟ್ಟಿಗೆ ನೀವು ಸಂಪರ್ಕದಲ್ಲಿಟ್ಕೊಳ್ತಾ ಇದ್ದೀರಿ. ಭಗವಂತನ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು, ಅಂದರೆ ಪೂರ್ಣವಾಗಲ್ಲ, ಎಲ್ಲೋ ಒಂದು ಕಡೆ ಬಾಕಿ ಉಳಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಅಂಥ ಒಂದು ಅಪರಾಧಿ ಭಾವ ಕೂಡ ಈ ದಿನ ನಿಮಗೆ ಕಾಡುತ್ತೆ. ಹಾಗಾಗಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ಕುಟುಂಬ ಸದಸ್ಯರ ಜೊತೆಯಲ್ಲಿ ಬಹಳ ಹೊಂದಾಣಿಕೆ ಇದೆ, ಆದರೆ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಅಹಂನಿಂದಾಗಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ವಾದಕ್ಕೆ ವಾದ, ಪ್ರತಿವಾದಗಳು ಈ ದಿನ ಹೆಚ್ಚಾಗುವಂಥದ್ದು ವಿಪರೀತ ಆಗುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ತರುವಂಥದ್ದು. ನಿಮಗೆ ಕಿರಿಕಿರಿ, ನಿಮ್ಮ ಪ್ರೀತಿಪಾತ್ರರಿಗೆ ಕಿರಿಕಿರಿ, ನಿಮ್ಮ ಕುಟುಂಬಸ್ಥರಿಗೆ ಕಿರಿಕಿರಿ, ನೆರೆಹೊರೆಯವರಿಗೂ ಕೂಡ ನಿಮ್ಮ ಈ ಸ್ವಭಾವದಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದ್ದಾಗ ಅದರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳ ಜಾಣತನ. ಅಂಥ ಒಂದು ಜಾಣತನವನ್ನು ಈ ದಿನ ನೀವು ಪ್ರದರ್ಶನ ಮಾಡಬೇಕು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಆತುರದ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಇದೆ. ತುಂಬ ಟೆಂಪ್ಟೇಷನ್ ಆಗುತ್ತೆ, ಇದ್ದಕ್ಕಿದ್ದಾಗೆ ಏನೋ ಹೇಳಬೇಕು, ಏನೋ ಒಂದು ತೀರ್ಮಾನ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಆದರೆ ಯಾವುದಕ್ಕೂ ಕೂಡ ತಾಳ್ಮೆ ಇರಲಿ. ನಿಮ್ಮ ಮನಸ್ಸು ಯಾವಾಗ ಸ್ಥಿಮಿತದಲ್ಲಿರುತ್ತೆ, ಪ್ರಶಾಂತವಾಗಿರುತ್ತೆ, ಅಂತಹ ಸಂದರ್ಭದಲ್ಲಿ ಮಾತ್ರ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ.
ಹಾಗಾಗಿನೇ ಮನಸ್ಸಿಗೆ ಒಂದು ಖುಷಿ ಲವಲವಿಕೆ ಇದೆ. ನಾಲ್ಕು ಜನ ಸ್ನೇಹಿತರಿಗೋ ಬಂಧುಗಳಿಗೋ ನಿಮ್ಮ ಸಾಧನೆಯನ್ನು ತೋರಿಸುವಂಥ ಒಂದು ಅವಕಾಶ ಕೂಡ ಇದೆ. ಕಟ್ಟಿರುವಂಥ ಹೊಸ ಮನೆಯಾದರೆ ಅದನ್ನು ತೋರಿಸುವುದರಲ್ಲೇ ಈ ದಿನ ನಿಮಗೆ ತೃಪ್ತಿ ಇರುವಂಥದ್ದು. ಹಾಗಾಗಿ ನಿಮ್ಮ ಜೀವನದಲ್ಲಿ ಹೊಸತು ಅನ್ನುವಂಥದ್ದು ಏನು ಬಂದಿದೆ ನೋಡಿಕೊಳ್ಳಿ, ಅದನ್ನು ನಿಮ್ಮ ಸ್ನೇಹಿತರಿಗೋ ಬಂಧುಗಳಿಗೋ ಪರಿಚಯ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಈ ದಿನ ಎದ್ದು ಕಾಣಿಸುತ್ತೆ. ಹಾಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು. ಏಕೆಂದರೆ ನಿಮ್ಮ ಸಂಬಂಧಿಕರ ನಡವಳಿಕೆ ಆಗಲಿ, ಅವರ ಒಂದು ಅಮೂಲ್ಯವಾದಂತಹ ಸಮಯವನ್ನು ನಿಮಗೆ ಕೊಟ್ಟಿರುವಂಥದ್ದಾಗಲಿ ಈ ದಿನ ನಿಮ್ಮನ್ನು ಉತ್ತುಂಗ ಶಿಖರಕ್ಕೆ ಏರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಅಮೂಲ್ಯ ವಸ್ತುಗಳನ್ನು ಉಡುಗೊರೆಯಾಗಿ ಸ್ವೀಕರಿಸ್ತೀರಿ. ವಿದ್ಯಾರ್ಥಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥ ದಿನ ಇದು. ಆತ್ಮವಿಶ್ವಾಸದಿಂದ ಕೆಲವು ಕಾರ್ಯಗಳನ್ನು ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ಎಷ್ಟೇ ಮುತುವರ್ಜಿ ಇರಲಿ, ಎಷ್ಟೇ ವ್ಯವಸ್ಥಿತವಾಗಿದ್ದರೂ ಕೂಡ ಕೆಲವೊಂದು ದೋಷಗಳು ಉಂಟಾಗುತ್ತೆ. ಅಂತಹ ದೋಷಗಳು ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಆದ್ದರಿಂದ ಅದಕ್ಕೂ ಕೂಡ ಒಂದು ಪಶ್ಚಾತ್ತಾಪದ ಛಾಯೆ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ. ಕೆಲಸಗಳು ಯಶಸ್ವಿಯಾಗುತ್ತೆ, ಅದರ ಜೊತೆಗೆ ಅಪೇಕ್ಷಿತ ಪ್ರಗತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಮನೆ ದೇವರನ್ನು ದರ್ಶನ ಮಾಡುವಂಥ ಒಂದು ಪ್ರಯತ್ನ ಏನಾದರೂ ಇರ್ಬೋದು. ಹಾಗಾಗಿ ಅಂಥ ಒಂದು ಪ್ರಯತ್ನಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ನಿಮ್ಮ ಕಾರ್ಯಸಿದ್ಧಿಗಾಗಿ ಈ ದಿನ ನಿಮ್ಮ ಮನೆ ದೇವರಿಗೆ 51 ರೂಪಾಯಿಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿಡಿ, ಮುಡಿಪಾಗಿ ಇಡಿ. ಅದು ಮುಂದೆ ನೀವು ನಿಮ್ಮ ಮನೆ ದೇವರ ದರ್ಶನಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಕ್ತರಿಗೆ ಅದನ್ನು ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ರಾಶಿಯ ಅಧಿಪತಿಯಾದಂತಹ ಚಂದ್ರ ಉದ್ಯೋಗ ಸ್ಥಾನದಲ್ಲಿದ್ದಾನೆ. 10ನೇ ಮನೆ, ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಹಾಗೆ ಕೆಲವೊಂದು ಊಹೆಗಳಿಗೂ ಕೂಡ ಈ ದಿನ ಅವಕಾಶ ಇದೆ. ನಿಮ್ಮ ಮನಸ್ಸಿನ ಕಲ್ಪನೆ, ಹಾಗೆ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು, ನಿಮ್ಮ 6th ಸೆನ್ಸ್ ಹೇಳುವಂತಹ ಕೆಲವು ಉದ್ವೇಗದ ವಿಚಾರಗಳು ಈ ದಿನ ನಿಮಗೆ ಆದ್ಯತೆಯ ವಿಚಾರವಾಗಿರುತ್ತೆ. ಹಾಗಾಗಿನೇ ಈ ದಿನದ ನಿಮ್ಮ ಪ್ರಿಯಾರಿಟಿ ಒಂದು ಪ್ರೀತಿ ಪ್ರೇಮದ ಬಗ್ಗೆ ಆಗಲಿ ಅಥವಾ ಸ್ಥಿರಾಸ್ತಿಯ ಬಗ್ಗೆ ಆಗಲಿ ಹೆಚ್ಚು ಇರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಮೂಲ್ಯವಾದಂತಹ ಒಂದು ಕ್ಷಣ ನಿಮಗೆ ಬಂದೊದಗುವಂಥದ್ದು. ಯಾಕೆಂದರೆ ವ್ಯಾಪಾರದ ವಿಸ್ತರಣೆಯಾಗ್ಬೋದು ಅಥವಾ ಈ ವ್ಯಾಪಾರದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳು ಸಿಕ್ಕುವಂಥದ್ದು, ಒಳ್ಳೆಯ ಸುದ್ದಿಯನ್ನು ಪಡ್ಕೊಳ್ಳುವಂಥ ಒಂದು ದಿನ ಇದು. ಹಾಗೆ ಆತ್ಮವಿಶ್ವಾಸದಿಂದ ಕೆಲವು ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ. ಅಂಥ ಒಂದು ಸಾಮರ್ಥ್ಯ ನಿಮಗಿದೆ. ಅದಕ್ಕಾಗಿ ತಿಳಿದಂಥವರ ಒಂದು ಮಾರ್ಗದರ್ಶನದಲ್ಲಿ ನಡೀತೀರಿ. ನಿಮ್ಮ ಸಹೋದ್ಯೋಗಿಗಳಾಗಲಿ ಸ್ನೇಹಿತರಾಗಲಿ ನಿಮಗೆ ಈ ದಿನ ಬೆಂಬಲವಾಗಿ ನಿಂತಿರ್ತಾರೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಅಪೇಕ್ಷಿತ ಪ್ರಗತಿ ಇರುತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಪರಿಶ್ರಮ ಎದ್ದು ಕಾಣಿಸುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ, ನಿಮ್ಮ ಮಾತಿಗೆ, ಅಭಿಪ್ರಾಯಕ್ಕೆ ವಿಶೇಷವಾದಂತಹ ಮನ್ನಣೆ ಸಿಕ್ಕತ್ತೆ. ಹಾಗೆ ಪರೋಕ್ಷವಾಗಿ ನಿಮಗೆ ಜನ ಹಾರೈಸುವಂಥದ್ದು, ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಜನ ಹಾರೈಸುವಂತಹ ಒಂದು ವಿಚಾರ ಏನಿದೆ ಅದು ನಿಮಗೆ ಶ್ರೀರಕ್ಷೆಯಾಗಿರುತ್ತೆ. ಹಾಗೆ ಈ ದಿನ ನಿರುದ್ಯೋಗದ ಪ್ರಯತ್ನಗಳು ಕೂಡ ಅನುಕೂಲಕರವಾಗಿರುತ್ತೆ. ಆದರೆ ಈ ಶುಭ ಕಾರ್ಯಗಳ ಬಗ್ಗೆ ಮಾತ್ರ ಈ ದಿನ ಯಾವುದೇ ಪ್ರಸ್ತಾಪವನ್ನು ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಅನುಕೂಲತೆಗಳು ಉಂಟಾಗಲ್ಲ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ಹಣದ ವಿಚಾರದಲ್ಲಾಗಲಿ ಅಥವಾ ಈ ಸಂಪರ್ಕದ ವಿಚಾರದಲ್ಲಾಗಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥದ್ದು ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಗೆಳೆಯರ ಜೊತೆಯಲ್ಲಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ಇದೆ, ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೆನ್ನಾಗಿದೆ ಈ ದಿನ. ಆದರೆ ನಿಮ್ಮ ಅಹಮ್ಮನ್ನು ಬಿಡಬೇಕು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕು. ಆಗ ಮಾತ್ರ ನಿಮಗೆ ಸಂಪೂರ್ಣವಾದಂಥ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಹೊಸ ಪರಿಚಯಗಳು ಕೂಡ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುತ್ತೆ. ಹೊಸಬರು ಅನ್ನುವಂಥ ಒಂದು ಇಲ್ಲ, ದಾಷ್ಟಿಕ ಬಹಳ ವಿಶೇಷವಾಗಿರುತ್ತೆ. ಇನ್ನು
ಈ ದಿನದಲ್ಲಿ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಪ್ರೀತಿಪಾತ್ರರ ಬೆಂಬಲ ಇದೆ, ನೆರವು ಇದೆ. ಇದರಿಂದಲೇ ನೀವು ವಾಹನವನ್ನು ಓಡಿಸುವಂತಹ ಸಂದರ್ಭ ಆಗಲಿ ಅಥವಾ ಪ್ರಯಾಣದ ಸಂದರ್ಭದಲ್ಲಾಗಲಿ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ನೆರವಿನಿಂದ ಹೊಸ ಉದ್ಯಮಗಳನ್ನು ಆರಂಭ ಮಾಡುವಂಥದ್ದು, ಹೊಸ ವಸ್ತುಗಳ ಖರೀದಿ ಇರ್ಬೋದು, ವ್ಯಾಪಾರಿ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಬಂಡವಾಳ ಹೂಡಲಿಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಆದರೆ ಸರಿಯಾದ ಸಮಯವನ್ನು ನೋಡಿಕೊಂಡು ನೀವು ಮುಂದುವರಿಬೇಕಷ್ಟೇ. ಇನ್ನು ಈ ದಿನ ನಿಮ್ಮ ಹೊಸ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಿಂದಿನ ಸ್ಥಾನಮಾನವೇ ಬೇರೆ, ಈ ದಿನ ನಿಮಗೆ ಸಿಕ್ಕುವಂತಹ ಒಂದು ಬಿರುದು ಅಥವಾ ಸ್ಥಾನಮಾನ ಇದು ನಿಮಗೆ ತುಂಬ ಸಂತೋಷವನ್ನು ತರಿಸುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಹಾಗೆ ನೀವು ನಂಬಿರುವಂತಹ ಗುರುಗಳ ಸ್ತೋತ್ರವನ್ನು ಹೇಳಿಕೊಳ್ಳಿ, ಗುರು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, ಹಾಗಾಗಿ ಈ 8ನೇ ಮನೆಯಲ್ಲಿ ಚಂದ್ರ ಇದ್ರೆ ಇದು ದುಸ್ಥಾನ, ಹಾಗಾಗಿ ದುಃಖಗಳು ಉಂಟಾಗುವಂತಹ ದಿನ, ದುಸ್ವಪ್ನಗಳು ಬರುವಂತಹ ದಿನ, ದುಷ್ಟರ ಸಹವಾಸವನ್ನು ಮಾಡಬೇಕಾಗಿರುವಂತಹ ದಿನ ಇದು. ಹಾಗಾಗಿನೇ ಈ ದಿನ ನಿಮಗೆ ಗೊತ್ತಿದ್ದು ಒಂದು ಸಮಸ್ಯೆಗೆ ನೀವೇ ಸಿಕ್ಕಿ ಹಾಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಕೆಲವೊಂದು ಮನಸ್ತಾಪಗಳು ಆಗುವಂಥದ್ದು ಇದೆ. ಎಲ್ಲವೂ ಸರಿ ಇರುತ್ತೆ, ಆದರೆ ಇದ್ದಕ್ಕಿದ್ದ ಹಾಗೆಯೇ ನಿಮ್ಮ ಮನಸ್ಸು ಈ ದಿನ ಸ್ವಲ್ಪ ವಿಚಲಿತವಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಅರ್ಧಂಬರ್ಧಕ್ಕೆ ನಿಲ್ಲುವಂಥದ್ದು ಇದೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಕೈಗೊಳ್ಳಬೇಡಿ. ಕೈಗೊಂಡರೂ ಬಹಳ ಮುತುವರ್ಜಿಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಹೊಸ ಉದ್ಯಮಗಳನ್ನು ಆರಂಭ ಮಾಡಬೇಕು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡಬೇಕು ಅನ್ನುವಂಥವ್ರಿಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಕೆಲವು ಚಟುವಟಿಕೆಗಳನ್ನು ಭಗವಂತನ ಬಳಿ ನಿವೇದನೆ ಮಾಡಿಕೊಳ್ಳಿ. ತುಪ್ಪದ ದೀಪಗಳನ್ನು ಹಚ್ಚಿಡಿ, ಈ ದಿನ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಉದ್ಯೋಗ ಪರವಾದಂತಹ ಕೆಲಸ ಕಾರ್ಯಗಳಲ್ಲಿ ಅಂತಹ ಕ್ಷೇತ್ರಗಳಲ್ಲಿ ಕೂಡ ಈ ದಿನ ನಿಮಗೆ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ನಿಮ್ಮ ಕುಟುಂಬಸ್ಥರು ಕೂಡ ಈ ದಿನ ನಿಮ್ಮ ನಡತೆಯನ್ನು ತುಂಬ ಗೌರವಿಸ್ತಾರೆ. ಹಾಗಾಗಿ ಎಲ್ಲಿ ನೋಡಿದರೂ ಕೂಡ ಈ ದಿನ ನಿಮಗೆ ಗೌರವ ಅನ್ನುವಂಥದ್ದು ಇದೆ. ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಸಂಪೂರ್ಣವಾದಂತಹ ಸಹಕಾರ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇದು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ನಿಮಗೆ ಹೆಚ್ಚು ಶ್ರಮ ಇಲ್ಲ, ಕೂತ ಕಡೆಗೆ ಎಲ್ಲ ಸೌಲಭ್ಯಗಳು ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗೆ ಹೊಸ ಹೊಸ ಪರಿಚಯಗಳು ಈ ದಿನ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುವಂಥದ್ದು ಇದೆ. ಕಷ್ಟ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗಿರ್ತಾರೆ, ನಿಮ್ಮ ಪ್ರೀತಿಪಾತ್ರರ ಸಾಂತ್ವನದ ಮಾತು ನಿಮ್ಮ ಜೊತೆಗಿರುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಜಯಶಾಲಿಯಾಗುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳನ್ನು ಈ ದಿನ ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಕೊಟ್ಟು ತೆಗೆದುಕೊಳ್ಳುವಂತಹ ವಸ್ತು ವಿನಿಮಯದಿಂದ ಈ ದಿನ ನಿಮ್ಮ ಕೆಲಸ ಆರಂಭ ಆಗುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುತ್ತೆ. ಇದು ನಿಮಗೆ ಒಂದು ರೀತಿಯ ಅಡ್ವಾಂಟೇಜ್ ಆಗಿರುವಂಥದ್ದು. ಬಹಳ ಸುಸ್ತಾಗಿದ್ದೀರಿ, ಶ್ರಮಪಟ್ಟಿದ್ದೀರಿ, ಆದರೆ ಈ ದಿನ ವಿಶ್ರಾಂತಿಗೆ ನೀವು ಮೊರೆ ಹೋಗಲೇಬೇಕು. ಇನ್ನು ಈ ದಿನದಲ್ಲಿ ಹೊಸ ಹೊಸ ಸ್ಥಾನಮಾನಗಳನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪಡ್ಕೊಳ್ಳುವಂಥದ್ದು ಇದೆ. ವಿದೇಶ ಪ್ರಯಾಣ ಇದೆ, ಹಾಗೆ ದೂರದ ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ಕೂಡ ತರುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವೊಮ್ಮೆ ನಿರಾಸೆಗಳು ಉಂಟಾಗಬಹುದು, ಆದರೆ ನಿಮ್ಮ ಮಾತು ನೇರ ಇರಲಿ, ಮುಚ್ಚು ಮರೆ ಇರಬಾರ್ದು. ಹಾಗೆ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳಿಗೆ ಈ ದಿನ ಕೈ ಹಾಕಬೇಡಿ, ಅಷ್ಟೊಂದು ಕ್ಲಿಕ್ ಆಗಲ್ಲ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ, ಅದರಲ್ಲೂ ಭಾವನಾತ್ಮಕವಾಗಿ ತುಂಬ ಪ್ರಬಲವಾಗಿರುವಂತಹ ದಿನ.
ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ವಸ್ತು ವಿನಿಮಯ ಆಗಲಿ ಖರೀದಿಯಾಗಲಿ ಈ ದಿನ ನಿಮಗೆ ಶುಭ ಮತ್ತು ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಪ್ರಮುಖವಾದಂಥ ಮಾಹಿತಿಯೊಂದನ್ನು ಪಡ್ಕೊಳ್ತೀರಿ. ಹಾಗೆ ಹೊಸಬರ ಪರಿಚಯ ಅಥವಾ ಹಳೆಯ ಸ್ನೇಹಿತರ ಒಡನಾಟ ಈ ದಿನ ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ಮನೆಯ ಹೊರಗೆ ಈ ದಿನ ಕೆಲವೊಂದು ಅನಿರೀಕ್ಷಿತ ಸಮಸ್ಯೆಗಳು ಬರಬಹುದು. ಅದು ನಿಮ್ಮ ನಿರ್ಲಕ್ಷ್ಯತನದಿಂದ ಬರುವಂಥದ್ದು, ಆದರೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಹೆಚ್ಚು ಸಮಯ ಬೇಡ, ಏಕೆಂದರೆ ತಿಳಿದವರು ನಿಮಗೆ ಸಹಾಯ ಮಾಡ್ತಾರೆ ಈ ನಿಟ್ಟಿನಲ್ಲಿ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ 100ಕ್ಕೆ 100ರಷ್ಟು ಫಲಿತಾಂಶಗಳು ಸಿಗಬೇಕು, ಅನುಕೂಲಕರವಾಗಿರಬೇಕು. ಅದಕ್ಕಾಗಿಯೇ ಭಗವಂತನ ಧ್ಯಾನವನ್ನು ಇನ್ನೊಮ್ಮೆ ಮಾಡಿ ಖಂಡಿತ ನಿಮಗೆ ಫಲ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಿಂದಾಗಲಿ ಉತ್ತಮವಾದಂತಹ ಸಂಪೂರ್ಣವಾದ ಪ್ರಯೋಜನವನ್ನು ಪಡ್ಕೊಳ್ತೀರಿ. ಅವರ ಸಹಕಾರ ನಿಮಗೆ ಚೆನ್ನಾಗಿರುತ್ತೆ. ಇನ್ನು ಬಂಧುಗಳಿಂದ ಈ ದಿನ ನಿಮಗೆ ಹಣಕಾಸಿನ ನೆರವು ಒದಗಿ ಬರುವಂಥದ್ದು ಇದೆ. ಹೊಸ ವಾಹನಗಳನ್ನು ಖರೀದಿ ಮಾಡುವಂಥದ್ದು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಅದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ಇನ್ನು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಉತ್ಸಾಹ ಅನ್ನುವಂಥದ್ದು ಇದೆ. ಹಾಗೆ ಯಾವುದೇ ಒಂದು ವ್ಯಕ್ತಿಯಲ್ಲಿ ನೀವು ಪರ್ಫೆಕ್ಷನನ್ನು ನೋಡಲಿಕ್ಕೆ ಹೋಗಬೇಡಿ, ಆದರೆ ನೀವು ಯಾವುದೇ ಒಂದು ವ್ಯಕ್ತಿಯಲ್ಲಿ ಅಫೆಕ್ಷನನ್ನು ನೋಡಿ. ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲವಾಗಿದ್ದಾರೆ, ಅವರಿಗೆ ನಿಮ್ಮ ಒಂದು ವೇವ್ ಲೆಂತಲ್ಲಿರುವಂಥ ಒಂದು ವಿಚಾರಗಳು ಅರ್ಥ ಆಗುತ್ತೆ ಇಲ್ಲವೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ, ದಾಕ್ಷಿಣ್ಯಗಳು ಜಾಸ್ತಿ. ಹಾಗಾಗಿನೇ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ಮನಸ್ಸಿಗೆ ತೋಚಲ್ಲ. ಹಾಗೆ ನಿಮಗೆ ಯಾವಾಗ ಈ ಗ್ರಹಗತಿಗಳು ಅನುಕೂಲಕರವಾಗಿಲ್ಲ ಆಗ ಕೆಲಸದ ಬಗ್ಗೆ ಬೇರೆಯವರನ್ನು ನಿಂದಿಸುವಂಥದ್ದು ಕೂಡ ಇದೆ. ಹಾಗಾಗಿ ಅಂತಹ ನಿಂದನೆ ಈ ದಿನ ನಿಮಗಿಂದ ಬರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ಹೊಸಬರಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಇನ್ನು ನಿಮ್ಮ ಒಂದು ಮನಃಶಾಸ್ತ್ರವನ್ನು, ಮನಸ್ತತ್ವವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಈ ದಿನ ಬಹಳ ಕಷ್ಟ. ಅಷ್ಟರ ಮಟ್ಟಿಗೆ ಈ ದಿನ ನಿಮಗೆ ಚಂಚಲತೆ ಅನ್ನುವಂಥದ್ದು ಇರುತ್ತೆ. ಇದು ಚಂದ್ರನಿಂದ ಕೊಡಮಾಡಿರುವಂಥದ್ದು ನಿಮಗೆ. ಹಾಗೆ ಈ ದಿನ ದ್ರವ ಪದಾರ್ಥಗಳು, ನೀರು, ಹಾಲು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ವ್ಯಾಪಾರ ಮಾಡುವಂಥವರು, ವ್ಯವಹಾರ ಮಾಡುವಂಥವ್ರಿಗೆ ಅದ್ಭುತವಾದಂಥ ಲಾಭ ಇದೆ. ಇನ್ನು ಯಾವುದೇ ಒಂದು ವ್ಯವಹಾರದಲ್ಲಿ ಗೊಂದಲಮಯವಾದಂತಹ ಒಂದು ಪರಿಸ್ಥಿತಿ ಇದ್ದರೆ ಅದನ್ನು ತಿಳಿಗೊಳಿಸ್ಕೊಳ್ತೀರಿ. ಹಾಗೆ ನೌಕರರಿಗೆ ವಿಶ್ರಾಂತಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ದಿನ ವಿಶ್ರಾಂತಿಗೆ ಮೊರೆ ಹೋಗಿ. ಕೆಲವೊಂದು ನಿರ್ದಿಷ್ಟ ವಿಚಾರಗಳನ್ನು ಮಾತ್ರ ಈ ದಿನ ಕೈಗೊಳ್ಳುವಂಥದ್ದು. ಹಾಗೆ ಮೂರನೆಯವರ ವಿಚಾರವನ್ನು ಈ ದಿನ ಕೈಬಿಟ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನಿಮ್ಮ ಪ್ರೀತಿಪಾತ್ರರಿಗೆ, ನಿಮ್ಮ ತಿಳಿದಂಥವರಿಗೆ ಈ ದಿನದಲ್ಲಿ ಅವರ ಕಷ್ಟ ಸುಖಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ದೇವಾಲಯ ದರ್ಶನ ಇದೆ, ಧಾರ್ಮಿಕ ಕಾರ್ಯಗಳನ್ನು ಮಾಡ್ತೀರಿ. ಆಧ್ಯಾತ್ಮಿಕ ಒಲವು ಈ ದಿನ ಬಹಳ ವಿಪರೀತವಾಗಿ ಇರುವಂಥದ್ದು. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿಯೇ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇರುವಂಥದ್ದು, ಏನೇ ಮಾಡಿದ್ರೂ ನಿಮಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಇನ್ನೂ ಮಾಡಬೇಕು ಅನ್ನುವಂಥ ವಿಚಾರಗಳು ಮನಸ್ಸಿನಲ್ಲಿರುತ್ತೆ. ಸ್ಕೈ ಈಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಒಂದು ಗುರಿ ಈ ದಿನ. ಹಾಗಾಗಿಯೇ ಕೆಲಸ ಕಾರ್ಯಗಳನ್ನು ಈ ದಿನ ಬಹಳ ಕಷ್ಟಪಟ್ಟು ಮಾಡ್ತೀರಿ, ಆದರೆ ಫಲಿತಾಂಶಗಳು ಕೂಡ ನಿಮಗೆ ಬಹಳ ಬೇಗ ಒದಗಿ ಬರಲ್ಲ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭಗಳು ಬೇಕಾದಷ್ಟಿರುತ್ತೆ ಈ ದಿನ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ನಿಮ್ಮ ಪ್ರೀತಿಪಾತ್ರರ ಜೊತೆಯಲ್ಲಿ, ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ಈ ದಿನ ಕೈ ಹಾಕಬೇಡಿ. ಯಾರಿಗೂ ಭರವಸೆಯನ್ನು ಕೊಡಬೇಡಿ, ಏಕೆಂದರೆ ಆ ಭರವಸೆಯನ್ನು ಈಡೇರಿಸಲಿಕ್ಕೆ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ವಿವಾದಗಳು ಬಹಳ ಬೇಗ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಉಂಟಾಗುವಂಥದ್ದು ಇದೆ.
ಏಕೆಂದರೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಒಂದು ರೀತಿಯಲ್ಲಿ ಮುನಿಸುವ ಮನಸ್ತಾಪಗಳು ಇರುತ್ತೆ. ಆದರೆ ಇದನ್ನು ತುಂಬ ಎಳಿಬೇಡಿ, ಆದಷ್ಟು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕಬೇಕು. ಹಾಗಾಗಿ ಯಾರ ಜೊತೆಯಲ್ಲಿ ಮನಸ್ತಾಪ ಆಗಿದೆಯೋ ಅವರ ಜೊತೆಯಲ್ಲೇ ನಿಮ್ಮ ಸ್ನೇಹ ಸಂಪಾದನೆ ಈ ದಿನ ಆಗಬೇಕಾಗತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ, ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕಿದೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು, ಯಾವುದೇ ರೀತಿಯಲ್ಲಿ ಕ್ಲಾರಿಟಿ ಅನ್ನುವಂಥದ್ದು ಇಲ್ಲ. ಇದಕ್ಕಾಗಿಯೇ ಕೆಲಸ ಕಾರ್ಯಗಳ ಆರಂಭ ಕೂಡ ನಿಮಗೆ ಮೀನ ಮೇಷ ಎಣಿಸುವಂತೆ ಆಗುತ್ತೆ. ಇನ್ನು ಈ ದಿನ ಹೆಚ್ಚುವರಿ ಕೆಲಸದ ಹೊರೆಯಿಂದ ವಿಶ್ರಾಂತಿ ಅನ್ನುವಂಥದ್ದು ಇಲ್ಲ. ಎಲ್ಲೋ ಒಂದು ಕಡೆ ಜವಾಬ್ದಾರಿ ಜಾಸ್ತಿ, ಆದರೆ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಈ ದಿನ ತುಂಬ ಶ್ರಮ ಪಡ್ತೀರಿ. ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲ ಇದೆ, ಆದರೂ ಭಗವಂತನನ್ನು ನಂಬಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಮೂರನೆಯ ಮನೆಯಲ್ಲಿ ಚಂದ್ರ ಇದ್ರೆ ವಿಶೇಷವಾದಂತಹ ಲಾಭಗಳು ಉಂಟಾಗುತ್ತೆ. ನಿಮ್ಮ ಹೆಸರು ಜನಮಾನಸದಲ್ಲಿ ಉಳಿಯುವಂತಾಗುತ್ತೆ. ಹಾಗೆ ನಾಲ್ಕು ಜನರಿಗೆ ಸಹಾಯ ಮಾಡುವಂತಹ ಒಂದು ಮನಸ್ಸು ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ಕೈಗೊಂಡಂತಹ ವ್ಯವಹಾರಗಳಲ್ಲಿ ಕೂಡ ಅಪ್ರಯತ್ನಪೂರ್ವಕವಾಗಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ಕೆಲಸ ಕಾರ್ಯಗಳಿಗೆ ತುಂಬ ಕಡಿಮೆ ಪ್ರಯತ್ನ ಸಾಕು, ಹೆಚ್ಚು ಫಲಗಳನ್ನು ನೀವು ಪಡ್ಕೊಳ್ಬಹುದು. ಇನ್ನು ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ಅಲ್ಲಿ ನಿಮಗೆ ಒಂದು ಲಾಭ. ವ್ಯಾಪಾರದಲ್ಲಿ ಪರಿವರ್ತನೆ ಮಾರ್ಪಾಟಾಗುವಂಥದ್ದು, ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನ ನೀವು ನಿಂತ ಕಡೆ ನಿಲ್ಲಲ್ಲ, ಕೂತ ಕಡೆ ಕೂರಲ್ಲ, ಪ್ರವಾಸ ಪ್ರಯಾಣದಲ್ಲಿ ಇರ್ತೀರಿ. ಹಾಗೆ ಕೆಲಸ ಕಾರ್ಯಗಳ ಹಿಂದೆನೆ ಇರುವಂಥದ್ದು, ಹಾಗಾಗಿ ಆ ಮಾಡಿದ ಕೆಲಸ ಪೂರ್ಣವಾಗಬೇಕು, ಹಾಗೆ ಆ ಫಲವನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಚಿಂತನೆ ಮನಸ್ಸಿನಲ್ಲಿರುತ್ತೆ. ಆದರೆ ನಿಮ್ಮ ಹಳೆಯ ನೆನಪುಗಳು ಈ ದಿನ ನಿಮಗೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಬಿಡಲ್ಲ. ಹಾಗಾಗಿ ಯಾವುದೋ ಒಂದು ಕಹಿ ಘಟನೆ ಮತ್ತೆ ಮತ್ತೆ ಮರುಕಳಿಸುವಂಥದ್ದು ಇರುತ್ತೆ. ಇದು ನಿಮ್ಮ ಏಕಾಗ್ರತೆಗೆ ಭಂಗ ತರುವಂಥದ್ದು, ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಆದ್ದರಿಂದಲೇ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದನ್ನು ದೂರ ಮಾಡಿಬಿಡಿ. ನೆಗೆಟಿವ್ ಎನರ್ಜಿ ಇರುವಂತಹ ವ್ಯಕ್ತಿಗಳ ಜೊತೆ ಈ ದಿನ ಸೇರಬೇಡಿ, ಪ್ರತ್ಯೇಕವಾಗಿರಿ. ಕೈಲಾದಷ್ಟೇ ಕೆಲಸಗಳನ್ನು ಮಾಡಿ, ಆದರೆ ಪೂರ್ಣವಾಗಿ ಮಾಡಿ. ನಿಮ್ಮ ವಿಶೇಷವಾದಂತಹ ಪ್ರಯತ್ನದಿಂದ ಮನೆಯಲ್ಲಿರುವಂತಹ ಹಿರಿಯರಿಗೆ ಸಂತೋಷ ಆಗುತ್ತೆ. ನಿಮ್ಮ ತಂದೆ ತಾಯಿಯಂದರಿಗೆ ಈ ದಿನ ತುಂಬ ಹೆಮ್ಮೆ, ಒಂದು ಪ್ರೌಡ್ನೆಸ್ ಅನ್ನುವಂಥದ್ದು ನಿಮ್ಮಿಂದ ಒದಗಿ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲತೆಗಳಿದೆ, ಆದರೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಮಾತ್ರ ಸಮರ್ಪಕವಾಗಿರಬೇಕು, ಸರಿಯಾಗಿರಬೇಕು. ನೀವು ಸರಿ ದಾರಿಯಲ್ಲಿದ್ದೀರಿ ಅಂತ ಹೇಳಿ ಎಂಡಾರ್ಸ್ ಮಾಡಿಕೊಳ್ಳಿಕ್ಕೆ ನಿಮ್ಮ ಗುರು ಹಿರಿಯರನ್ನು, ಹಾಗಾಗಿ ನಿಮ್ಮ ಪ್ರಗತಿಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳ್ತಾ ಇರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡಬಹುದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿಯೇ ಈ ಎರಡನೇ ಸ್ಥಾನ ಕುಟುಂಬ ಸ್ಥಾನ. ಕುಟುಂಬದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳಿರುವಂತಹ ದಿನ. ಹಾಗೆ ಅಧಿಕವಾದ ಲಾಭವನ್ನು ಪಡ್ಕೊಳ್ಳುವಂತಹ ಒಂದು ಆದಾಯದ ಮಾರ್ಗವನ್ನು ಹುಡುಕಿಕೊಳ್ಳುವಂತಹ ದಿನ ಕೂಡ. ಪ್ರಯತ್ನಗಳು ನಡೀತಾ ಇದೆ, ಆದರೆ ಫಲ ಮಾತ್ರ ನಿಮ್ಮ ಒಂದು ಅದೃಷ್ಟಕ್ಕೆ ನಿಲುಕದ್ದು ಈ ದಿನ. ಹಾಗೆ ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಇರುವಂಥದ್ದು, ಅವರ ಜೊತೆಯಲ್ಲಿ ಒಡನಾಟ, ಅವರಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿಯೇ ಯಾವುದೇ ವಿಚಾರದಲ್ಲಿ ಅಭಿಪ್ರಾಯವನ್ನು ಹೇಳುವ ಮೊದಲು ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನದಲ್ಲಿ ನಿಮ್ಮ ಹಠ ಸ್ವಲ್ಪ ಮುಳುವನ್ನು ತರುವಂಥದ್ದು. ಹಠದ ಸ್ವಭಾವ ಒಳ್ಳೆಯದಲ್ಲ, ಹಾಗಾಗಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಕೆಲವನ್ನು ಕೊಟ್ಟು ಪಡ್ಕೊಳ್ಬೇಕು, ಹಾಗಾಗಿ ಎಲ್ಲವನ್ನೂ ಕೂಡ ಪಡೀಲೇಬೇಕು ಅನ್ನುವಂಥ ಹಠ ಬೇಡ, ಸ್ವಲ್ಪ ಹೊಂದಾಣಿಕೆ ಇರಲಿ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಶುಭವನ್ನು ಲಾಭವನ್ನು ತರಲ್ಲ, ಮಿಶ್ರ ಫಲಗಳಿರುತ್ತೆ. ಆದರೆ ಪೂರ್ವ ಸಿದ್ಧತೆಯೊಂದಿಗೆ ನೀವು ಪ್ರಯಾಣವನ್ನು ಮರು ಪ್ರಾರಂಭ ಮಾಡಬೇಕಾಗತ್ತೆ.
ಹಾಗೆ ದೀರ್ಘಾವಧಿಯ ಸಾಲದ ಒತ್ತಡಗಳು ಈ ದಿನ ಹೆಚ್ಚಾಗುವಂಥದ್ದಿದೆ. ಅದಕ್ಕಾಗಿಯೇ ಹಣಕಾಸಿನ ವ್ಯವಹಾರಗಳಿಗೆ ಈ ದಿನ ಕೈ ಹಾಕಬೇಡಿ. ಇನ್ನು ಯಾವುದೇ ರೀತಿಯ ವೃತ್ತಿಪರ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗ್ತಾ ಇರುತ್ತೆ, ಬದಲಾವಣೆಗೆ ಹೊಂದಿಕೊಳ್ಬೇಕು. ಹಾಗಾಗಿ ತೆರೆದ ಮನಸ್ಸಿನಿಂದ ಎಲ್ಲವನ್ನ ಸ್ವೀಕಾರ ಮಾಡುವಂಥದ್ದನ್ನು ಮಾಡಿ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಸಾಮರಸ್ಯದಿಂದ ಇರಿ, ಅವರ ಮಾತನ್ನು ಕೇಳಿಸ್ಕೊಳ್ಳಿ, ಅವರಿಗೆ ಗೌರವ ಕೊಡಿ, ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಿ ಈ ದಿನ. ಹಾಗೆ ಈ ದಿನ ನಿಮಗೆ ಹಿನ್ನಡೆ ಆದರೂ ಕೂಡ ಒಂದು ರೀತಿಯಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಸೋತು ಗೆದ್ದಂತಹ ಒಂದು ಮನೋಭಾವ ನಿಮ್ಮದಾಗಿರುತ್ತೆ, ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.